ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಸಾರಿ ಕೇಳ್ತೀನಿ. ಸೊ ವಿನಯ್ ಮತ್ತು ವರ್ತೂರ್ ಸಂತೋಷ್ ಅವರ ಅಭಿಮಾನಿಗಳಲ್ಲಿ, ಕಾರಣ ಏನಂತಂದರೆ ಎಲಿಮಿನೇಟ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಇತ್ತು. ಸೊ ಅದಕ್ಕೋಸ್ಕರ ಒಂದು ಅದು ವಿಡಿಯೋ ಮಾಡಿ ಮತ್ತು ಅಪ್ಡೇಟ್ ಮಾಡಿದ್ದೆ. ಸೊ ಅದು ಎರಡೂ ಕೂಡ ಅಪ್ಡೇಟ್ ಆಗಿಲ್ಲ, ಓನ್ಲಿ ಅಂದರೆ ಎಲಿಮಿನೇಟ್ ಆಗಿಲ್ಲ ಕಂಟೆಸ್ಟೆಂಟ್ಗಳು ಕೂಡ, ಓನ್ಲಿ ಇವತ್ತು ಎಲಿಮಿನೇಟ್ ಆಗಿದ್ದು ತುಕಾಲಿ ಸಂತೋಷ್ ಅವ್ರು ಮಾತ್ರ ಅಂತ. ಬಟ್ ವಿನಯ್ದು ಏನಂತಂದರೆ ಪ್ರ್ಯಾಂಕ್ ಮಾಡಿದಾರಂತೆ. ಸೊ ಮುಖ್ಯವಾಗಿ ಇನ್ನೊಬ್ಬರನ್ನ ಸಾರಿ ಕೇಳ್ಬೇಕು ನಾನು, ಯಾರು ಹೇಳಿ ವಿನಯ್ ಹೇಟ್ರಸ್ಗಳಿಗೆ ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವು ನಾಳೆ ಪೋಸ್ಟ್ಪೋನ್ ಮಾಡ್ಕೊಂಬಿಡಿ ನೀವು ಖುಷಿ ಪಡೋದನ್ನು. ಯಾಕಂತಂದರೆ ಸಿಕ್ಕಾಪಟ್ಟೆ ಕಮೆಂಟಲ್ಲಿ ನೋಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಖುಷಿಯಾಗಿದ್ರಿ, ಬರ್ನಲ್ಲೂ ಅದು ಇದು ಏನೋ ಅಂತ ಪುಂಗ್ತಾ ಇದ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಯಾಕಂದರೆ ನಿಮ್ಮ ನಾಳೆ ಏನು ಸಂಭ್ರಮ ಇದೆ ನಾಳೆ ಇಟ್ಕೊಂಬಿಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವಿಷಯ ಏನು ಅಂತಂದರೆ, ಆ್ಯಕ್ಚುಲಿ ವಿನಯ್ದು ಏನೋ ಪ್ರ್ಯಾಂಕ್ ಮಾಡಿದಾರಂತೆ. ಸೊ ಅದೊಂದು ಕ್ರೇಜಿ ಆಗಿರುತ್ತೆ, ಬೇಕಾದರೆ ಅದೊಂದು ಪ್ರ್ಯಾಂಕ್ ಆಗಿದ್ರೆ, ಪ್ರ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಬಟ್ ಪ್ರ್ಯಾಂಕ್ ಆದರೆ ನಿಜವಾಗ್ಲೂ ಸಖತ್ ಕ್ರೇಜಿ ಆಗಿರುತ್ತೆ. ಯಾಕಂದರೆ ಆನೇನ ಪಳಗಿಸೋವಂಥವ್ರು, ಸುಮಾರು ಜನ ನಾನು ಪಳಗಿಸ್ತೀನಿ ನೀನು ಪಳಗಿಸ್ತೀನಿ ಅಂತ ಸುಮ್ಮನೆ ಅಲ್ಲಿ ಏನೋ ಕೆಲವೊಂದು ಮಾತು ಹೇಳಿ ಹೊಂಟೋಗಿದ್ದಾರೆ. ಬಟ್ ವಿನಯ್ಗೆ ಸಖತ್ ಪ್ರ್ಯಾಂಕ್ ಮಾಡಿರ್ತಾರೆ ಬಿಗ್ ಬಾಸ್ ಟೀಮಿಂದ ಅಂತ ಅನ್ಕೊತೀನಿ. ಸೊ ಅದೊಂದು ಖುಷಿ ಆಯಿತು ನನಗೆ. ಡಿಸರ್ವಿಂಗ್ ಅಲ್ಲ ಗುರು, 5ನೇ ಪ್ಲೇಸ್ಗೆ ಅವರು ಡಿಸರ್ವಿಂಗ್ ಅಲ್ಲ, ಇನ್ನೂ ಮೇಲೆ ಟಾಪ್ 3ನಲ್ಲಿ ಇರಲೇಬೇಕು ವಿನಯ್. ಟಾಪ್ 3ನಲ್ಲಿ ಅವರು ಟಾಪ್ 3ನೇ ಸ್ಥಾನಕ್ಕೆ ಬಂದುಬಿಟ್ಟು ಹೆಲ್ಮೆಟ್ ಆದರೂ ನನಗೇನು ತೊಂದರೆ ಇಲ್ಲ. ಇವಾಗ ಏನು ಮಾಡಲಿಕ್ಕಾಗಲ್ಲ, 5ನೇ ಸ್ಥಾನಕ್ಕಿಂತ ಔಟ್ ಆಗಿದ್ರು ನಾನು ಏನು ತಲೆ ಕೆಡಿಸ್ಕೊತಿರಲಿಲ್ಲ. ಯಾಕಂದರೆ ಗೇಮ್ ಅಂತ ಬಂದಾಗ ಕೊಟ್ಟಿದ್ದಾನೆ ಮನುಷ್ಯ, ಸುಳ್ಳು ಹೇಳಬಾರ್ದು. ನೀವು ಕೆಟ್ಟ ಪದ ಮಾತಾಡಿದ್ದೀನಿ ಕೆಲವೊಂದಂದರೆ ಒಪ್ಕೊಬೋದು, ಬಟ್ ಹಾಫ್ ಆಫ್ ದಿ ಒಂದು ಆ ಫ್ಯಾಮಿಲಿ ವೀಕ್ ಆಗಿದ್ದಾದ್ಮೇಲೆ ಹಾನೆಸ್ಟ್ ಆಗಿ ಎಲ್ಲೂ ಕೆಟ್ಟ ಪದ ಮತ್ತು ಅಗ್ರೆಸಿವ್ ಆಗಿ ಆಡದೇನೆ ಒಂದು ಅಂದರೆ ಆರಾಮಾಗಿ ಆಡ್ಕೊಂಡು ಬಂದಿದ್ದಾನೆ, ಎಲ್ಲೂ ಆ ಥರದ್ದೊಂದು ಅಗ್ರೆಷನ್ ಕಾಣಿಸಿಲ್ಲ. ಸೊ ಯಾಕಂದರೆ ಮನೆಯವರೆಲ್ಲ ಬಂದಾದಮೇಲೆ ಅವನಿಗೆ ಗೊತ್ತಿಲ್ಲ ಹೊರಗಡೆ ಯಾವ ರೀತಿಯಲ್ಲಿ ನನ್ನ ರಿಸೀವ್ ಮಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ಹೋಗ್ತಿದೆ ಅಂತ. ಒಂದು ಆಲ್ರೆಡಿ ಗೇಮ್ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಆಡಬೇಕು, ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಬೇಕು, ಸೊ ಎಲ್ಲ ಕಡೆಗೂ ಕಾಣಿಸ್ಕೊಬೇಕು, 100% ಕೊಡಬೇಕು ಅನ್ನೋದೊಂದು ತಲೆಯಲ್ಲಿದೆ. ಬಟ್ ಆ ಒಂದು ಬರದಲ್ಲಿ ಕೆಲವೊಂದು ಮಾತುಗಳು ಆ ಕಡೆ ಕಡೆ ಹೋಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಅವ್ರ ಕಡೆಯಿಂದ ಪ್ರೊವೋಕ್ ಆಗಿದೆ, ಸ್ಟಾರ್ಟಿಂಗಲ್ಲಿ ಸಂಗೀತ ಯಾವ ರೀತಿಯಲ್ಲಿ ಒಂದು ಥ್ರೆಟನ್ನು ಅದು ಇದು ಅಂತೇಳಿ ಪ್ರೊವೋಕ್ ಮಾಡೋದು ಅಂತ ಗೊತ್ತಿದೆ, ಪಾಸಿಟಿವ್ ಕಡೆಯಿಂದನೂ ಪ್ರೊವೋಕ್ ಆಗಿದೆ. ಒಟ್ಟಿನಲ್ಲಿ ನೋಡೋದಾದ್ರೆ ನಾಳೆ ಇರ್ಬೋದು ಟಾಪ್, ಒಂದು 5ನೇ ಪ್ಲೇಸ್ಗೆ ಇರ್ಬೋದೇನೋ. ಬಟ್ ಇವತ್ತಂತೂ ಹೆಲ್ಮೆಟ್ ಆಗಿಲ್ಲ, ಇವತ್ತಿನ ಒಂದು ಶೂಟಿಂಗ್ ಇದರಲ್ಲಿ ಪ್ರ್ಯಾಂಕ್ ನಡೆದಿದೆ ಅಂತೆ. ವರ್ತೂರ್ ಅವ್ರದ್ದು ಕೂಡ ಅಷ್ಟೇ. ಸೊ ಅವರು ಕೂಡ ಇಲ್ಲ, ಮೇ ಬಿ ಇವತ್ತು ಆಗಿರೋದು ಒಂದು ಮಾತ್ರ ತುಕಾಲಿ ಸಂತೋಷದ ಮಾತ್ರ, ಅದು ಮಾತ್ರ ಕನ್ಫರ್ಮ್ ಆಗಿದೆ. ನಾನು ಹೇಳೋದು ಸುಮ್ಮನೆ ಹುರ್ಕೊಳಕ್ಕೆ ಹೋಗ್ಬೇಡಿ, ಅಂದರೆ ಇನ್ನೊಂದು 2 ದಿನ ಇದೆ. ಸೊ ಎಂಜಾಯ್ ಮಾಡಿ ಅಷ್ಟೇ. ಯಾರು ಗೆದ್ರು ಅಷ್ಟು, ನಾನು ಇವಾಗಲೂ ಹೇಳ್ತೀನಲ್ವ, ನೀವು ಡ್ರೋನ್ ಗೆದ್ರು ನಾನು ಖುಷಿ ಪಡ್ತೀನಿ. ಓಕೆ, ಅವ್ರದ್ದೇನೋ ಸ್ವಲ್ಪ ಕಷ್ಟಗಳಿದೆ, ತೀರಿಸ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಬಟ್ ಡಿಸರ್ವಿಂಗ್ ಆಗಿರೋರು ಗೆದ್ರೆ ನನಗೆ ಖುಷಿ, ಇನ್ನೂ ಖುಷಿ ಆಗುತ್ತೆ. ನನಗೆ ಪರ್ಸ್ನಲಿ ಯಾರ ಮೇಲೂ ದ್ವೇಷ ಇಲ್ಲ. ಸೊ ಸುಳ್ಳು ಹೇಳ್ಕೊಂಡು ನನಗೆ ಈ ಥರ ಮೋಸ ಎಲ್ಲ ಮಾಡಿದ್ರೆ ಆಗಲ್ಲ. ಆಮೇಲೆ ಎಲ್ಲ ಜನ ಹೋಗ್ಬಿಟ್ಟು ಇನ್ನೊಬ್ಬನಿಗೆ ಹೇಟ್ ಮಾಡಿ ಅವನು ಸಪೋರ್ಟ್ ಮಾಡ್ತಿರಲ್ವ, ಅದು ತಪ್ಪು. ಅವ್ನು ಸಪೋರ್ಟ್ ಮಾಡ್ತಾರೆ ಮಾಡಿ, ಇನ್ನೊಬ್ಬರು ಕಮೆಂಟಲ್ಲಿ ಬಂದುಬಿಟ್ಟು ಬ್ಯಾಡಾಗಿ ಹಾಕೋದು, ಇನ್ನೊಬ್ಬನ ಇದು ಮಾಡೋದು, ನೀವು ಅವ್ನು ಫ್ಯಾನ್ ಪೇಜಲ್ಲಿ ಬಂದುಬಿಟ್ಟು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ಕೊಳ್ಳೋದು, ಆಮೇಲೆ ಬಡವ ಅನ್ನೋದು, ಸೊ ಆಮೇಲೆ ಏನದು ರೈತರು ಅನ್ನೋದು. ಸೊ ಈ ಥರದ್ದೆಲ್ಲ ಅಮಾಯಕರ ರೀತಿಯಲ್ಲಿ ಆಡಕ್ಕೆ ಹೋಗ್ಬೇಡಿ. ನೀವು ಏನಿದ್ದೀರಾ, ಹಾನೆಸ್ಟ್ ಆಗಿರಿ, ನಾಟಕಗಳೆಲ್ಲ ಬೇಡ ಅಂತ ನನ್ನ ಅನಿಸಿಕೆ. ವಿನಯ್ ಮಾತ್ರ ನನ್ನ ಪ್ರಕಾರ ಅಲ್ಲಿ ಕೆಲವೊಬ್ಬರು, ವಿನಯ್ ಪ್ಲಸ್ ಕೆಲವೊಬ್ಬರು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾರೆ, ಇನ್ನು ಕೆಲವರು ಹೆವಿ ಡ್ರಾಮಾ ಅದು ಬೇಡ ಅನ್ನೋದು ನಾನು. ಹಾನೆಸ್ಟ್ ಆಗಿರಿ, ನಾವೇ ನೋಡಿಲ್ವಾ ಹೊರಗಡೆ ಹೆಂಗಿದ್ದೀರಾ, ನೀವು ಎಷ್ಟೆಷ್ಟು ಏನೇನು ಮಾಡಿದ್ದೀರಾ, ನಾವೇನು ಅಷ್ಟೇ ನಮಾಯಕರ. ಸೊ ಅದೆಲ್ಲ ಬೇಡ ಅನ್ನೋದು. ಆಮೇಲೆ ಡ್ರೋನ್ಗೆ ವಿರುದ್ಧ ಅಂತ ಯಾರು ವಿನಯ್ ಅಂತ ಕೆಲವು ಸುಮಾರು ಜನ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಅವ್ರದ್ದೇನೋ ಹೇರ್ ಕಟ್ ಮಾಡೋ ಟೈಮಲ್ಲಿ ಇಲ್ಲ ಎಗರೋಗುತ್ತಂತೆ, ಸೊ ಅದು ಅಸಹ್ಯ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವಿನಯ್ನೇ ಅದಕ್ಕೊಂದು ಹೇರ್ ಕಟಿಂಗ್ ಮಾಡಿ ಅದಕ್ಕೊಂದು ಮ್ಯಾಚಿಂಗ್ ಡ್ರೆಸ್ ಮಾಡಿ, ಸೊ ಅದೆಲ್ಲ ಮಾಡಿಕೊಟ್ಟಿರೋದು ವಿನಯ್, ಅದು ಯಾವನಿಗೂ ಗೊತ್ತಿಲ್ಲ. ಅದಾದಮೇಲೆ ಆ ಒಂದು ಕಣ್ಣಿಗೆ ಏನು ಏಟಾಯ್ತಲ್ಲ, ಆ ಒಂದು ಟಾಸ್ಕ್ ನೀರು ಎರಚೋಂಥ ಟಾಸ್ಕಲ್ಲಿ ಸೋಪಲ್ಲಿ ಎಲ್ಲ ಹೊಡೆದ್ರಲ್ಲ, ಅವಾಗ ಕಣ್ಣೂರಿ ಅಂದಾಗ ಇದೇ ವಿನಯ್ ಅವರು ಕಣ್ಣಿಗೆ ನೀರು ತಂದು ಕೊಟ್ಟಿದ್ರಂತೆ, ನಾರ್ಮಲ್ ನೀರು ಫ್ರೆಶ್ ವಾಟರ್ ತಂದು ವಸ್ಕೋ ಅಂದರೆ ಕ್ಲೀನ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಅದು ನಿಮ್ಮ ಡ್ರೋನೇ ಹೇಳಿದ್ದಾರೆ. ಆಮೇಲೆ ಕ್ಯಾಪ್ಟನ್ಸಿ ಆಯ್ಕೆ ಬಂದಾಗ, ತುಕಾಲಿ ಮತ್ತು ಡ್ರೋನ್ ಆಯ್ಕೆ ಬಂದಾಗ ಚೂಸ್ ಮಾಡೋದು ಯಾರು, ವಿನಯ್ ಅವರು ಬಂದುಬಿಟ್ಟು ಡ್ರೋನ್ಗಂತಾನೆ. ಅದ್ಯಾವುದು ನಿಮ್ಗೆ ಕಾಣಿಸಿಲ್ಲ, ಪ್ರತಿ ಟೈಮಲ್ಲೂ ವಿನಯ್ ಅಂದರೆ ಹೇಟು. ಯಾಕೆ, ಆ ಮನುಷ್ಯ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾನೆ, ಖಡಕ್ ಆಗಿದ್ದಾನೆ ಅಂತನಾ, ಅದನ್ನು ತಡ್ಕೊಳಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ. ಸೊ ಹೇಟು ಬೇಡ. ಓಕೆ, ಚೆನ್ನಾಗಿ ಆಡಿದ್ದಾನೆ. ಬಿಗ್ ಬಾಸ್ ಮನೆ ಒಳಗಡೆಯಿಂದ ಮಾತಾಡ್ತೀರಾ, ಒಳಗಡೆಯಿಂದ ಮಾತಾಡಿ, ಹೊರಗಡೆಯಿಂದ ಎತ್ತೀರಾ, ಹೊರಗಡೆಯಿಂದ ಎತ್ತಣ, ನೀವು ಮನಸ್ಸಿಗೆ ಬಂದ ಒಳಗಡೆ ಅಂತೀರಾ, ಮನಸ್ಸಿಗೆ ಬರ್ದಿರೋ ಹೊರಗಡೆ ಅಂತೀರಾ, ಕೆಲವು ಟೈಮ್ ವ್ಯಕ್ತಿತ್ವ ಅಂತೀರಾ, ಇಷ್ಟೆಲ್ಲ ಮಾಡಿದ್ರು ಕೂಡ ಏನು ಮಾಡಿಲ್ಲ ಅಂತೀರಾ. ಕಾಂಟ್ರಿಬ್ಯೂಷನ್ ಸಖತ್ತಾಗಿದೆ ವಿನಯ್ರದ್ದು. ಸಂತೂಪಂತ ಅಂತ ಹೆಸರಿಟ್ಟಿದ್ದಾರು, ಬೆಂಕಿ ಅಂತ ಹೆಸರಿಟ್ಟಿದ್ದಾರು, ಈ ಪ್ರತಿ ಮೂಲೆ ಹೋದ್ರೂ ವಿನಯದೊಂದಲ್ಲಿ ಒಂದು ಚಾಪ್ ಇದ್ದೇ ಇರುತ್ತೆ. ಟಾಪ್ 3 ಸಂಗೀತ ಕಾರ್ತಿಕ್ ವಿನಯ್ ಇರಲೇಬೇಕು. ಆ ಮನೆ ಒಳಗಡೆ ಏನೇ ಒಂದು ಮುಖ್ಯವಾದ ಘಟನೆ ಜಗಳ ಏನೇ ಆಗಲಿ, ಈ ಮೂರು ಜನರಲ್ಲಿ ಒಬ್ಬರಾದರೂ ಆ ಒಂದು ಇದರಲ್ಲಿ ಇದ್ದೇ ಇರ್ತಾರೆ, ನೀವು ಚೆಕ್ ಮಾಡಿಬೇಕಾದ್ರೆ. ಓಕೆ, ಈ ಮೂರು ಜನ ಇಲ್ದೇ ಬಿಗ್ ಬಾಸ್ ಸೀಸನ್ 10 ಇಲ್ಲವೇ ಇಲ್ಲ. ಅದರಲ್ಲಿ ಮುಖ್ಯವಾಗಿ ವಿನಯ್, ಈ ಒಂದು TRP ಕಿತ್ಕೊಂಡು ಹೋಗೋಕ್ಕೆ, ಇಷ್ಟೊಂದು ಓಟ್ಗಳು ಬರೋಕ್ಕೆ, ನಿಮ್ಮ ಕಂಟೆಸ್ಟೆಂಟ್ ಎಲ್ಲ ಬಂದ್ಬಿಟ್ಟು ಟಾಪಲ್ಲಿ ಓಟಲ್ಲೆಲ್ಲ ಕಿತ್ಕೊಂಡು ಹೋಗೋಕ್ಕೆ ವೋಟಿಂಗಲ್ಲಿ. ಸೊ ಅವ್ರ ಕಾರಣ ಇದ್ದಾರೆ, ಅವರು ಅಷ್ಟೊಂದು ಟ್ರಿಗರ್ ಆಗಿಲ್ಲ, ಅವರು ಅಷ್ಟೊಂದು
ಎಗರಾಡಿಲ್ಲ ಅಂತಂದಿದ್ರೆ ನಿಮ್ಮವ್ರಿಗೆ ಎಲ್ಲ ಸಿಂಪತಿ ಕ್ರಿಯೇಟ್ ಆಗಿರೋದು. ಸೊ ಫೈನಲಾಗಿ ಸಾರಿ ವಿನಯ್ ಅಭಿಮಾನಿಗಳಲ್ಲಿ, ಆ್ಯಂಡ್ ನಿಮಗೂ ಅಷ್ಟೇ, ಅವ್ರು ಹೇಟ್ರಸ್ ಯಾರಿದ್ದೀರಾ ನಾಳೆಗೆ ನಿಮ್ಮದು ಪೋಸ್ಟ್ ಪೋನ್ ಮಾಡ್ಕೊಳ್ಳಿ. ಸೊ ಪರ್ಸ್ನಲಿ ಯಾರ ಮೇಲೂ ಇಶ್ಯೂ ಇಲ್ಲ, ಬಟ್ ನೀವು ಕಮೆಂಟಲ್ಲಿ ಏನಾದರೂ ಹಾಕಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ನಿಮಗೇನು ಸಿಗುತ್ತೋ ಗೊತ್ತಿಲ್ಲ. ಸೊ ನನಗಂತೂ ಅಷ್ಟೇ ಇಷ್ಟು ವೀಡಿಯೋಸಿಂದ ಸ್ವಲ್ಪ ವ್ಯೂಸ್ ಆದರೆ ಸಿಗುತ್ತೆ, ಒಂದು 4 ಜನ ಸಬ್ಸ್ಕ್ರೈಬರ್ ಬರ್ತಾರೆ, ಅದರಲ್ಲಿ ನನಗೆ ಇಷ್ಟ ನಂದು ಮಾತು ಅವ್ರಿಗೆ ಇಷ್ಟ ಇದ್ದರೆ ಇರ್ತಾರೆ, ಇಲ್ಲ ಅಂತಾರೆ ಅಲ್ಲೊಂದು 2-3 ಜನ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ. ಸೊ ಬಟ್ ಫೈನಲಿ ನನ್ನ ಮಾತುಗಳು ಅಥವಾ ನನ್ನ ಒಂದು ಅನಿಸಿಕೆಗಳು ಅವ್ರಿಗೆ ಇಷ್ಟ ಆದ್ರೇ ಇರ್ತಾರೆ, ಯಾರು ಇರಬೇಕು ಅಂತ ಅನಿಸುತ್ತೆ, ಬಟ್ ಯಾರು ಇರಲಿಕ್ಕೆ ರೆಡಿ ಇರಲ್ಲಲ್ಲ ನಾನು ಇಷ್ಟ ಇಲ್ಲ ಅಂತಂದರೆ. ಸೊ ನನ್ನ ಮಾತುಗಳು, ನನ್ನ ಒಂದು ಏನು ಇದಿದೆ, ನನ್ನ ಅನಿಸಿಕೆಗಳು, ಸೊ ಅದನ್ನು ಇಷ್ಟಪಟ್ಟು ಜನ ಇರ್ತಾರೆ ಅಷ್ಟೇ. ಸೊ ಯಾರನ್ನೂ ಇಟ್ಕೊಂಡು ಕುತ್ಕೊಳ್ಳೋಕ್ಕಂತೂ ಆಗಲ್ಲ, ಬಟ್ ನಾನು ಏನಿದ್ದೀನಿ, ನಾನು ಹಾನೆಸ್ಟ್ ಆಗಿದ್ದೀನಿ. ಸೊ ನಾನು ಎಲ್ಲಿ ನಾಟಕ ಗಿಟ್ಕೆಲ್ಲ ಮಾಡ್ಕೊಂಡು ನಂಗೆ ಇರಲಿಕ್ಕೆ ಆಗೋದಿಲ್ಲ. ಸೊ ಓಕೆ, ಸೊ ಫೈನಲಾಗಿ ಹೇಳೋದಾದರೆ ಎಪಿಸೋಡ್ ಎಂಜಾಯ್ ಮಾಡಿ. ಸೊ ಪ್ರ್ಯಾಂಕ್ ಅಂತ ಹೇಳ್ತಿದ್ದಾರೆ, ಪ್ರ್ಯಾಂಕ್ ಅದು ಯಾವ ರೀತಿ ಇರುತ್ತೆ ಅಂತ ನೋಡಬೇಕು. ಸೊ ನೋಡೋಣ, ಯಾರಾದರೂ ವಿನ್ ಆಗಲಿ, ಇನ್ಕ್ಲೂಡಿಂಗ್ ಡ್ರೋನ್ ಕೂಡ ವಿನ್ ಆಗಲಿ, ಏನು ತೊಂದರೆ ಇಲ್ಲ. ಹ್ಯಾಪಿ. ಸೊ ಗುಡ್ ನೈಟ್, ಬಾಯ್.